ಕಳೆದ ಒಂದು ವಾರದ ಮಳೆಯ ಒಂದು ನಡುವೆ ಈ ಒಂದು ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕಂತ ನಿರ್ಧಾರ ಮಾಡಿದ್ದು ಇವತ್ತಿನ ಈ ಸಭೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತ ಪರಮ ಪೂಜ್ಯ ಸ್ವಾಮೀಜಿ ಅವರು ಈ ರಾಜ್ಯದ ಒಬ್ಬ ಮಾರ್ಗದರ್ಶಕರಾಗಿ ಈ ನಾಡಿನ ಹಲವಾರು ಸಮಸ್ಯೆಗಳಿಗೆ ಇರತಕ್ಕಂತದ್ದು ಒಂದೇ ಪರಿಹಾರ ಅದು ಸನ್ಮಾನ್ಯ ದೇವೇಗೌಡರು ಅಂತಕಂತದನ್ನ ಪರಮ ಪೂಜ್ಯರು ಏನು ಆಶೀರ್ವಾದ ಮಾಡಿದ್ದಾರೆ ಪರಮ ಪೂಜ್ಯರು ನಾನು ಅವರಿಗೆ ಆಹ್ವಾನ ಕೊಟ್ಟಿರಲಿಲ್ಲ ಇವತ್ತು ಪರಮ ಪೂಜ್ಯರಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಕ್ಷಮೆ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಸಾ ಮಧ್ಯಾಹ್ನ ನನಗೆ ಒಂದು ಗಂಟೆನಲ್ಲಿ ಫೋನ್ ಮಾಡಿದ್ರು ನನಗೆ ನೀನೇನೋ ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಹಳ್ಳಿಯ ಮಕ್ಕಳ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀಯ ನನಗೆ ಯಾತಕ್ಕೂ ಸಮಾಧಾನ ಆಗ್ತಾ ಇಲ್ಲ ನೀನು ಆಹ್ವಾನವನ್ನು ಕೊಡದೇ ಇದ್ರು ಆ ಕಾರ್ಯಕ್ರಮದಲ್ಲಿ ನಾನು ಬರಬೇಕು ಅಂತಕಂತ ಅಪೇಕ್ಷೆ ಪಟ್ಟಿದ್ದೇನೆ ಅಂತ ಹೇಳಿ ಪರಮ ಪೂಜ್ಯ ಸ್ವಾಮೀಜಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವತ್ತು ಅವರ ಆಶೀರ್ವಾದವೇ ನಮಗೆ ಶ್ರೀರಕ್ಷೆ ವೇದಿಕೆ ಮೇಲೆ ನಮ್ಮ ಪಕ್ಷದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳೇನಿದ್ದಾರೆ ಎಲ್ಲರ ಹೆಸರುಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಈ ಒಂದು ತಡವಾದರೂ ಸಭೆಯಲ್ಲಿ ಏನಿದ್ದೀರಿ ನಾನು ಮಾತನಾಡಬೇಕು ಅನ್ನೋದಿದ್ರೆ ಒಂದು 10-15 ನಿಮಿಷ ನೀವು ಸಮಾಧಾನವಾಗಿರ್ತೀವಿ ಅಂದ್ರೆ ನಾನು ಮಾತನಾಡಿದ ನಂತರ ವಾರಣಾಸಿಯಿಂದ ಏನು 20-25 ಪಂಡಿತರು ಬಂದಿದ್ದಾರೆ ಗಂಗಾಜಲದ ಗಂಗಾರತಿ ಕಾರ್ಯಕ್ರಮ ಏನಿದೆ ಇವತ್ತು ಅದನ್ನ ಈ ಒಂದು ವೇದಿಕೆ ಮೇಲೆ ನಾವು ಕಾರ್ಯಕ್ರಮವನ್ನು ಪ್ರಾಯೋಜಿಸಿರತಕ್ಕಂತದ್ದು ನಮ್ಮ ಒಂದು ಸಂಕಲ್ಪಗಳೇನಿದ್ದಾವೆ ಈ ಪಂಚರತ್ನ ಕಾರ್ಯಕ್ರಮದ ಬಗ್ಗೆ ಎರಡು ಕಿರುಚಿತ್ರವನ್ನು ಏನು ನಿಮ್ಮೆಲ್ಲರ ನನ್ನ ಅಣ್ಣ ತಮ್ಮಂದರ ಮುಂದೆ ಇಟ್ಟಿದ್ದೇನೆ ಕಳೆದ ಎರಡು ವರ್ಷದ ಕೋವಿಡ್ನ ಅನಾಹುತ ಬಹಳ ಜನ ತಿಳ್ಕೊಂಡಿದ್ರು ಜೆಡಿಎಸ್ ಪಕ್ಷದ ಕಾರ್ಯಕರ್ತರುಗಳು ಹೊರಗೆ ಬಂದಿಲ್ಲ ಜೆಡಿಎಸ್ ನ ನಾಯಕರು ಬಹುಶಃ ಇನ್ನು ಮುಂದಿನ ಅವರಿಗೆ ಭವಿಷ್ಯ ಇಲ್ಲ ಈ ಒಂದು ಆತಂಕ ಅನುಮಾನಗಳೇನಿತ್ತು ನಾನು ಕಳೆದ ಎರಡು ವರ್ಷ ನಿಮ್ಮಗಳ ಮುಂದೆ ಪ್ರತಿನಿತ್ಯ ಬರದೇ ಇದ್ರು ಅದಕ್ಕೆ ಬರದೇ ಇರೋದಕ್ಕೆ ಕಾರಣ ಕೋವಿಡ್ನ ಅನಾಹುತದಲ್ಲಿ ಲಕ್ಷಾಂತರ ಕುಟುಂಬಗಳ ಸಾವು ನೋವುಗಳನ್ನು ಏನು ನೋಡಿದ್ವು ಪಕ್ಷದ ಕಾರ್ಯಕ್ರಮಗಳ ಮುಖಾಂತರ ಇನ್ನೂ ನಿಮ್ಮಗಳಿಗೆ ಈ ನಾಡಿನ ಜನತೆಗೆ ತೊಂದರೆ ಆಗಬಾರದು ಅಂತ ಹೇಳಿ ನಾವು ಯಾವುದೇ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಿಲ್ಲ ಪಾಪ ಕಾಂಗ್ರೆಸ್ ಬಿಜೆಪಿ ಅವರಿಗೆ ಮಾತ್ರ ನನಗೆ ಆತರ ಇರಲಿಲ್ಲ ಇಷ್ಟೆಲ್ಲ ಜನತಾ ಜನಧಾರೆಯ ಕಾರ್ಯಕ್ರಮ 16ನೇ ತಾರೀಕು ಪ್ರಾರಂಭ ಆಗಿ ಸುಮಾರು 140 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಏನು ಮಾಡಿದ್ದಾರೆ ಆ ಗಂಗಾರತಿಯ ಕಾರ್ಯಕ್ರಮ ನಮ್ಮ ಕಳಶಗಳನ್ನ ವಾಹನಗಳನ್ನು ತಂದಿದ್ದಾರೆ ರಾಜ್ಯದ ನಾನಾ ಭಾಗದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಈ ಪಕ್ಷದ ಈ ಒಂದು ಕಾರ್ಯಕ್ರಮಕ್ಕೆ ಈ ನಾಡಿನ 6.5 ಕೋಟಿ ಜನತೆ ಏನು ಆಶೀರ್ವಾದ ಮಾಡಿದ್ದೀರಿ ಈ 140 ಕ್ಷೇತ್ರಗಳಿಗೆ ಬಂದಾಗ ಈ ಒಂದು ವೇದಿಕೆಯ ಮುಖಾಂತರ ನನ್ನ ರಕ್ಷಕರಾಗಿರ್ತಕ್ಕಂಥ ನನ್ನ ತಂದೆ ತಾಯಿಂದರು ಈ ಯುವಕರೇನಿದ್ದೀರಿ ನಿಮ್ಮಗಳ ಸನ್ನಿಧಾನದಲ್ಲಿ ಈ ನಾಡಿನ 6.5 ಕೋಟಿ ಜನತೆಗೆ ಈ ವೇದಿಕೆ ಮುಖಾಂತರ ನನ್ನ ಗೌರವಪೂರ್ವಕ ಅಂತ ವಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಬಹಳ ಜನ ಹೇಳಿದ್ರು ನಮ್ಮ ನಾಗರಾಜಣ್ಣವರು ಕುಣಿಗಲ್ನ ನಾಗರಾಜಣ್ಣವರು ಏನಿದ್ದಾರೆ ನಾವು ಅವ್ರ ಮುಂದೆ ಹುಡುಗರು ಸನ್ಮಾನ್ಯ ದೇವೇಗೌಡರ ರಾಜಕೀಯ ಜೀವನದಲ್ಲಿ ಈಗೇನು ಇಬ್ರಾಹಿಂ ಅವರಿದ್ದಾರೆ ಅವರು ಸ್ವಲ್ಪ ಮಧ್ಯದಲ್ಲಿ ಭಿನ್ನಾಭಿಪ್ರಾಯದಲ್ಲಿ ದೂರ ಇದ್ರು ಆದರೆ ಎಂದೂ ಸಹ ಈ ಕುಟುಂಬದ ಬಗ್ಗೆ ಲಘುವಾಗಿ ಮಾತನಾಡಿರಲಿಲ್ಲ ನಮ್ಮ ನಾಗರಾಜಣ್ಣ ಅವರು ಕಳೆದ 3 ದಿನದಲ್ಲಿ 2 ಬಾರಿ ಫೋನ್ ಮಾಡಿದ್ರು
ಏನು ಕುಮಾರ ನೀನು ಈ ಕಾರ್ಯಕ್ರಮವನ್ನು ಇಷ್ಟೊಂದು ಅಟ್ರಾಯ್ಡ್ ಮಾಡ್ತಾ ಇದ್ದೀಯಾ ಒಂದು ವಾರ ಮುಂದಕ್ಕೆ ಹಾಕಕ್ಕಾಗಲ್ವಾ ಅಂತ ಹೇಳಿ ಇಲ್ಲಣ್ಣ ತಲೆ ಕೆಡಿಸ್ಕೋಬೇಡಿ ನಮ್ಮ ತಂದೆ ತಾಯಿ ಆಶೀರ್ವಾದ ದೇವರ ಅನುಗ್ರಹ ಇದೆ ಈ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಮಳೆ 13ನೇ ತಾರೀಕು ಸಾಧ್ಯ ಇಲ್ಲ ಬರೋದಿಲ್ಲ ಈ ಕಾರ್ಯಕ್ರಮಕ್ಕೆ ಯಾವುದೇ ಅಡಚಣೆಗಳಾಗಲ್ಲ ಅಂತ ಹೇಳಿ ನಿಮ್ಮೆಲ್ಲರನ್ನ ನಂಬಿ ಇಲ್ಲಿರ್ತಕ್ಕಂತ ನನ್ನ ಪಕ್ಷದ ಆಧಾರ ಸ್ತಂಭಗಳು ಇವರೆಲ್ಲರನ್ನ ನಂಬಿ ಈ ಮೈದಾನದಲ್ಲಿ ಕಾರ್ಯಕ್ರಮ ಏನು ಮಾಡಿದ್ದೇನೆ ನಿಮ್ಮೆಲ್ಲರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಈ ಪಕ್ಷ ಮುಗದೇ ಹೋಯ್ತು ಅಂದ್ರು ಮೈಸೂರು ಜಿಲ್ಲೆಯಲ್ಲಿ ಒಂದು ಸ್ಥಾನ ಬರಲ್ಲ ಅಂದ್ರು ಇಲ್ಲಿಂದಲೇ ಬೆಳೆದುವಂತವರು ಆ ರೀತಿಯ ಲಘುವಾಗಿ ಮಾತಾಡತಕ್ಕಂತ ಇಲ್ಲಿಂದಲೇ ಬೆಳೆದುವಂತವರಿಗೆ ಪುಣ್ಯಾತ್ಮರು ನೀವೆಲ್ಲರೂ ಇವತ್ತು ಉತ್ತರ ಕೊಟ್ಟಿದ್ದೀರಿ